ಕೊಟ್ಟಿರುವ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ವಿಧಾನವನ್ನು ತಿಳಿಯೋಣ ಬನ್ನಿ ಕೊಟ್ಟಿರುವಂತಹ ಉದಾಹರಣೆಯನ್ನು ಗಮನಿಸಿ ಮೈನಸ್ ಐವತ್ತು ಪ್ಲಸ್ ಮೈನಸ್ ನಲವತ್ತ್ನಾಲ್ಕು ಪ್ಲಸ್ ಮೈನಸ್ ಮೂವತ್ತ ಎಂಟು ಡ್ಯಾಶ್ 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 ಪ್ಲಸ್ ಎರಡು ಸಾವಿರದ ಮೂವತ್ತೆಂಟು ಪ್ಲಸ್ ಎರಡು ಸಾವಿರದ ನಲವತ್ತ ನಾಲ್ಕು ಈ ಒಂದು ಕೊಟ್ಟಿರ್ತಕ್ಕಂಥ ಶ್ರೇಣಿಯಲ್ಲಿನ ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ ಒಂದು ನಿಮಿಷ ವಿಡಿಯೋ ಫಾಸ್ ಮಾಡಿ ಇವುಗಳ ನಡುವಿನ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಪ್ರಯತ್ನವನ್ನು ಮಾಡಿ ಇಲ್ಲಿ ಮೊದಲನೇ ಪದಕ್ಕೂ ಎರಡನೇ ಪದಕ್ಕೂ ಇರತಕ್ಕಂಥ ಅಂತರವನ್ನು ಗಮನಿಸಿ ಇಲ್ಲಿ ಮೈನಸ್ ಐವತ್ತು ಮೈನಸ್ ನಲವತ್ನಾಲ್ಕು ಅಂದರೆ ಇಲ್ಲಿ ಪ್ಲಸ್ ಆರ್ ಇದೆ ಇವುಗಳ ನಡುವಿನ ಅಂತರ ಮತ್ತೊಂದು ಪದವನ್ನು ಗಮನಿಸಿ ಮೈನಸ್ ನಲ್ವತ್ನಾಲ್ಕು ಪ್ಲಸ್ ಆಫ್ ಮೈನಸ್ ಮೂವತ್ತೆಂಟು ಇವುಗಳ ನಡುವಿನ ಅಂತರವೂ ಸಹ ಪ್ಲಸ್ ಆರ್ ಇದೆ ಅಂದರೆ ಒಂದು ಪದದಿಂದ ಮತ್ತೊಂದು ಪದಕ್ಕೂ ಪ್ರತಿ ಪದ ಆರಾರು ಹೆಚ್ಚಾಗ್ತಾ ಹೋಗ್ತಾ ಇದೆ ಅದೇ ರೀತಿ ಇಲ್ಲಿ ಗಮನಿಸಿ ಎರಡು ಸಾವಿರದ ಮೂವತ್ತ ಎಂಟು ಮತ್ತು ಎರಡು ಸಾವಿರದ ನಲವತ್ತ್ನಾಲ್ಕು ಇಲ್ಲೂ ಸಹ ಪದಗಳ ನಡುವಿನ ಅಂತರ ಆರಿದೆ ಅಂದರೆ ಎರಡು ಸಾವಿರದ ಮೂವತ್ತೆಂಟಕ್ಕೆ ಆರನ್ನು ಕುಡಿದಾಗ ಎರಡು ಸಾವಿರದ ನಲವತ್ತ್ನಾಲ್ಕು ಬಂತು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಶ್ರೇಣಿ ಸಮಾಂತರ ಶ್ರೇಣಿಯಲ್ಲಿದೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಮೊತ್ತವನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ ಈ ಒಂದು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಇಂದಿನ ಒಂದು ವಿಡಿಯೋಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ ಈಗ ಆ ಸೂತ್ರವನ್ನು ಅಪ್ಲೈ ಮಾಡಿ ಈ ಒಂದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯೋಣ ಬನ್ನಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಎಸ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಪ್ಲಸ್ ಎ ಎನ್ ಬಾಗಿಸು ಎರಡು ಇಂಟು ಪದಗಳ ಸಂಖ್ಯೆ ಎನ್ ಒಟ್ಟು ಪದಗಳ ಸಂಖ್ಯೆ ಎನ್ ಅಂದರೆ ಮೊದಲನೇ ಪದ ಮತ್ತು ಕೊನೆಯ ಪದ ಇವುಗಳ ನಡುವಿನ ಸರಾಸರಿಯನ್ನು ಪದಗಳ ಒಟ್ಟು ಪದಗಳ ಸಂಖ್ಯೆಗೆ ಗುಣಿಸಿದಾಗ ಬರ್ತಕ್ಕಂಥದ್ದೇ ನಮಗೆ ಈ ಒಂದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಮೊದಲನೇ ಪದ ನಾವು ಗಮನಿಸ್ತಾ ಇದ್ದಾಗ ಇಲ್ಲಿ ಮೊದಲನೇ ಪದ ಎನ್ ಮೊದಲನೇ ಪದ ಎನ್ ಮೈನಸ್ ಐವತ್ತಿದೆ ಕೊನೆಯ ಪದ ಎ ಎನ್ ಎರಡು ಸಾವಿರದ ನಲವತ್ತ ನಾಲ್ಕಿದೆ ಅದೇ ರೀತಿ ಈಗ ಎನ್ ಎನ್ನನ್ನು ಗಮನಿಸಿ ಇಲ್ಲಿ ಎನ್ ನಮಗೆ ಗೊತ್ತಿಲ್ಲ ಎಷ್ಟು ಪದಗಳಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ ಮೊದಲನೇದಾಗಿ ಇಲ್ಲಿ ನಾವು ಎಷ್ಟು ಪದಗಳಿದ್ದಾವೆ ಅಂತ ನಾವು ತಿಳ್ಕೊಳ್ಬೇಕಾಗಿ ಬರುತ್ತೆ ಈ ಪದಗಳನ್ನು ಇಲ್ಲಿ ಈ ಒಂದು ಶ್ರೇಣಿಯಲ್ಲಿರ್ತಕ್ಕಂಥ ಪದಗಳು ಎಷ್ಟಿದ್ದಾವೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಈ ಮೈನಸ್ ಐವತ್ತಕ್ಕೆ ಎಷ್ಟು ಆರುಗಳನ್ನು ಕೂಡಿಕೊಂಡಾಗ ಎರಡು ಸಾವಿರದ ನಲವತ್ತ್ನಾಲ್ಕು ಬಂತು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎರಡು ಸಾವಿರದ ನಲವತ್ತ್ನಾಲ್ಕರಿಂದ ಮೊದಲನೇ ಪದವನ್ನು ಕಳೆಯಿರಿ ಅಂದರೆ ಮೊದಲನೇ ಪದ ಮೈನಸ್ ಐವತ್ತು ಅದನ್ನು ಕಳೆಯಿರಿ ಅದನ್ನು ಕಳೆದಾಗ ನಮಗೆ ಬಂದಂತಹ ಉತ್ತರ ಎಷ್ಟಪ್ಪ ಅಂದರೆ ಅಂದರೆ ಎರಡು ಸಾವಿರದ ನಲವತ್ತ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಐವತ್ತು ಅಂದರೆ ಎರಡು ಸಾವಿರದ ತೊಂಬತ್ತ ನಾಲ್ಕು ಬಂತು ಈ ಒಂದು ಎರಡು ಸಾವಿರದ ತೊಂಬತ್ತ ನಾಲ್ಕನ್ನು ಆರರಿಂದ ಎರಡು ಸಾವಿರದ ತೊಂಬತ್ತ ನಾಲ್ಕನ್ನು ಆರರಿಂದ ಬಾಕ್ಸಿದಾಗ ಆರು ಮೂರ್ಲ ಹದಿನೆಂಟು ಹದಿನೆಂಟನ್ನು ಕಳೀರಿ ಎರಡು ಬಂತು ಒಂಬತ್ತನ್ನು ಇಳಿಸ್ಕೊಳ್ಳಿ ಆರು ನಾಲ್ಕು ಇಪ್ಪತ್ತ ನಾಲ್ಕು ಇಪ್ಪತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕನ ಕಳೆಯಿರಿ ಐದು ನಾಲ್ಕನ್ನು ಇಳಿಸ್ಕೊಳ್ಳಿ ಐವತ್ನಾಲ್ಕು ಆರಂಭೋತ್ಲ ಐವತ್ತ ನಾಲ್ಕು ಐವತ್ನಾಲ್ಕರಿಂದ ಐವತ್ನಾಲ್ಕನ ಕಳೆದ್ರೆ ಸೊನ್ನೆ ಬಂತು ಅಂದರೆ ಇಲ್ಲಿ ಒಟ್ಟು ನಾವು ಭಾಗಿಸಿದಾಗ ಮುನ್ನೂರ ನಲವತ್ತೊಂಬತ್ತು ಬಂತು ಅಂದರೆ ಈಗ ಇಲ್ಲಿ ನಾವು ಕೂಡ್ಕೊಂಡಿದ್ದೇವೆ ಅಂದರೆ ಇಲ್ಲಿ ಮೈನಸ್ ಐವತ್ತಕ್ಕೆ ನಲ್ವತ್ನಾಲ್ಕನ್ನು ಕೂಡ್ಕೊಂಡಾಗ ಅಂದರೆ ಇಲ್ಲಿ ಒಂದು ಬಾರಿ ಕೂಡ್ಕೊಂಡಿದ್ದೇವೆ ಇದು ಮೊದಲನೇದು ಎರಡು ಬಾರಿ ಕೂಡ್ಕೊಂಡಿದ್ದೇವೆ ಎರಡನೇದು ಅದೇ ರೀತಿ ಇಲ್ಲಿ ಎಷ್ಟು ಬಾರಿ ಕೂಡ್ಕೊಂಡಿದ್ದೀವಪ್ಪ ಅಂದರೆ ಮುನ್ನೂರ ನಲವತ್ತೊಂಬತ್ತು ಬಾರಿ ಕೂಡ್ಕೊಂಡಿದ್ದೇವೆ ಇಲ್ಲಿ ಮೈನಸ್ ಐವತ್ತರಿಂದ ಇಲ್ಲಿ ನಲ್ವತ್ನಾಲ್ಕನ್ನು ನಾವು ತೆಗೆದುಕೊಳ್ಬೇಕಾದರೆ ಇಲ್ಲೂ ಒಂದು ಸಹ ಒಂದು ಪದ ಇರುತ್ತೆ ಮೊದಲನೇ ಪದವನ್ನು ನಾವು ಬಿಟ್ಟಿರ್ತೇವೆ ಆ ಪದವನ್ನು ಸಹ ನಾವು ಕೂಡ್ಕೊಳ್ಬೇಕಾಗತ್ತೆ ಅಂದರೆ ಇಲ್ಲಿ ಪದಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಮುನ್ನೂರ ನಲವತ್ತೊಂಬತ್ತು ಪ್ಲಸ್ ಒಂದು ಅಂದರೆ ಮುನ್ನೂರ ಐವತ್ತಾಗ್ತದೆ ಅಂದರೆ ಈ ಮುನ್ನೂರ ಐವತ್ತು ಯಾವುದಪ್ಪ ಅಂದರೆ ಎನ್ ಪದಗಳ ಸಂಖ್ಯೆ ಈಗ ನಮಗೆ ಗೊತ್ತಾಗಿದೆ ಸೂತ್ರವನ್ನು ಮತ್ತೊಮ್ಮೆ ಬರ್ಕೊಂಡು ಅದಕ್ಕೆ ಸಬ್ಸ್ಟ್ಯೂಟ್ ಮಾಡಿ ಎಸ್ ಎನ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಎ ಎನ್ ಬಾಗಿಸು ಎರಡು ಇಂಟು ಎನ್ ಪದಗಳ ಒಂದು ಬೆಲೆಗಳು ಗೊತ್ತಾಗಿದೆ ಎವನ್ ಅಂದರೆ ಮೊದಲನೇ ಪದ ಮೈನಸ್ ಐವತ್ತು ನೆಕ್ಸ್ಟ್ ಎ ಏನಂದರೆ ಕೊನೆಯ ಪದ ಎರಡು ಸಾವಿರದ ನಲವತ್ತ ನಾಲ್ಕು ಬಾಗಿಸು ಎರಡು ಎಂಟು ಏನಂದರೆ ಒಟ್ಟು ಪದಗಳ ಸಂಖ್ಯೆ ಮುನ್ನೂರ ಐವತ್ತು ಹೀಗೆ ಇದನ್ನು ಸುಲಭೀಕರಿಸೋಣ ಎರಡು ಸಾವಿರದ ನಲವತ್ನಾಲ್ಕರಿಂದ ಐವತ್ತನ್ನು ಕಳೆದಾಗ ಬಂದಂತಹ ಉತ್ತರ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಭಾಗಿಸು ಎರಡು ಎಂಟು ಮುನ್ನೂರ ಐವತ್ತು ಈಗ ಎರಡರಿಂದ ಮುನ್ನೂರ ಐವತ್ತನ್ನು ಭಾಗಿಸಿ ನೂರ ಎಪ್ಪತ್ತ ಐದು ಈಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನ್ನು ನೂರ ಎಪ್ಪತ್ತೈದರಿಂದ ಗುಣಿಸಿ ಇಲ್ಲಿ ನೀವು ಕ್ಯಾಲ್ಕುಲೇಟರ್ ಆದರೂ ಯೂಸ್ ಮಾಡಿ ಅಥವಾ ಸಾಮಾನ್ಯ ರೀತಿಯಲ್ಲಾದರೂ ಗುಣಿಸಿ ಬರೆಯಿರಿ ಗುಣಿಸಿ ಬರೆದಂತಹ ಒಂದು ಸಂದರ್ಭದಲ್ಲಿ ನಮಗೆ ಬರುವಂತಹ ಒಂದು ಗುಣಲಬ್ಧ ಎಷ್ಟಪ್ಪ ಅಂದರೆ ಮೂರು ಲಕ್ಷ ನಲವತ್ತ ಎಂಟು ಸಾವಿರದ ಒಂಬೈನೂರ ಐವತ್ತು ಅಂದರೆ ಎಸ್ ಮುನ್ನೂರ ಐವತ್ತು ಪದಗಳ ಒಂದು ಮೊತ್ತ ಮೂರು ಲಕ್ಷ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಆಗಿದೆ ಇದೇ ರೀತಿ ನಾವು ಇದನ್ನು ಸಿಗ್ಮಾ ನೊಟೇಷನಲ್ಲಿ ಬರೆಯೋದಾದರೆ ಈ ಒಂದು ಪದಗಳ ಮೊತ್ತವನ್ನು ಸಿಗ್ಮಾ ನೊಟೇಷನ್ನಲ್ಲಿ ಬರೆಯೋದಾದರೆ ಸಿಗ್ಮಾ ಕೆ ಇಸ್ ಈಕ್ವಲ್ ಟು ಒನ್ ಮುನ್ನೂರ ಐವತ್ತು ಪದಗಳು ಇಸ್ ಈಕ್ವಲ್ ಟು ಮೊದಲನೇ ಪದ ಮೈನಸ್ ಐವತ್ತು ಪ್ಲಸ್ ಪ್ರತಿಯೊಂದು ಪದಕ್ಕೂ ಹೆಚ್ಚಾಗಿರೋದು ಎಷ್ಟಪ್ಪ ಅಂದರೆ ಆರು ಅಂದರೆ ಸಾಮಾನ್ಯ ವ್ಯತ್ಯಾಸ ಆರು ಕೆ ಮೈನಸ್ ಒಂದು ಈಗ ನಾವು ಇದನ್ನು ಸಿಗ್ಮಾ ನೊಟೇಷನಲ್ಲಿ ಬರೆಯೋದಾದರೆ ಇವುಗಳ ಒಂದರಿಂದ ಮುನ್ನೂರೈವತ್ತು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಸೂಚಿಸುವಂತಹ ಸಿಗ್ಮಾ ನೊಟೇಷನ್ ಸಿಗ್ಮಾ ಕೆ ಈಸ್ ಈಕ್ವಲ್ ಟು ಒಂದರಿಂದ ಮುನ್ನೂರ ಐವತ್ತು ಈಸ್ ಈಕ್ವಲ್ ಟು ಮೈನಸ್ ಐವತ್ತು ಪ್ಲಸ್ ಆರು ಇಂಟು ಕೆ ಮೈನಸ್ ಒಂದು ಆಗಿದೆ